ಗುಡ್ಡ ಕುಸಿತದಿಂದ ಕಂಗೆಟ್ಟಿರುವಂತಹ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಸಹಾಯ ಹಸ್ತವನ್ನು ಚಾಚಿದೆ. ಮೈಸೂರು ಜಿಲ್ಲಾಡಳಿತ ಭೂ ಕುಸಿತದಲ್ಲಿ ಸಿಲುಕಿದ್ರೆ ರಕ್ಷಣೆ ಮಾಡುವುದಕ್ಕೆ ಇಬ್ಬರು ಅಧಿಕಾರಿಗಳ ತಂಡವನ್ನು ಕೇರಳಕ್ಕೆ ಕಳುಹಿಸಿದೆ. ಡಾಕ್ಟರ್ ಎನ್ಸಿ ವೆಂಕಟರಾಜು, ತಹಶೀಲ್ದಾರ್ ಶ್ರೀನಿವಾಸ್ ಮತ್ತು ಡಾಕ್ಟರ್ ರವಿಕುಮಾರ್ ಅವರನ್ನು ವಯನಾಡಿಗೆ ಕಳುಹಿಸಲಾಗಿದೆ. ಇನ್ನು ಕೇರಳದಲ್ಲಿ ಗುಡ್ಡ ಕುಸಿತ ದುರಂತದಲ್ಲಿ ಗಾಯಾಳುಗಳ ನೋವಿಗೆ ಸ್ಪಂದಿಸಲು ಮೈಸೂರಿನ ಅನ್ವೇಷಣಾ ಸೇವಾ ಟ್ರಸ್ಟ್ ಮುಂದಾಗಿದೆ. ಅಗತ್ಯ ವಸ್ತುಗಳೊಂದಿಗೆ ಟ್ರಸ್ಟ್ನ ಸದಸ್ಯರು ವಯನಾಡಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕುಡಿಯೋ ನೀರು, ಬಟ್ಟೆ, ಆಹಾರ, ಹೊದಿಕೆ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಹೊತ್ತು ಅನ್ವೇಷಣಾ ತಂಡ ವಯನಾಡಿಗೆ ತೆರಳಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ 1 ಗಂಟೆ ಮಳೆ ಅಬ್ಬರಿಸಿದೆ. ರಾತ್ರಿ ಸುರಿದ ಮಳೆಯಿಂದಾಗಿ ಕಿಮ್ಸ್ ಆಸ್ಪತ್ರೆಗೆ ನೀರು ನುಗ್ಗಿದೆ. ಎಲೆಕ್ಟ್ರಿಕ್ ಪೈಪ್ನಿಂದ ಮಳೆ ನೀರು ಸೋರ್ತಾ ಇದ್ದು ಎ ಬ್ಲಾಕ್ನಲ್ಲಿ ನೀರು ತುಂಬಿಕೊಂಡಿದೆ. ನೀರು ತುಂಬಿಕೊಂಡಂತ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ರೋಗಿಗಳು ಪರದಾಡಿದರು. 10 ರೋಗಿಗಳನ್ನು ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಇನ್ನು ಬೆಂಗಳೂರಿನ ಕಮಿಷನರ್ ಕಚೇರಿ ಹಿಂಭಾಗ ಭಾರೀ ಗಾಳಿ ಮಳೆಗೆ ಬೃಹತ್ ಮರ ಧರೆಗೆ ಉರುಳಿದೆ. ಮರ ಬಿದ್ದ ಹಿನ್ನೆಲೆಯಲ್ಲಿ 2 ಕಾರ್, 1 ಆಟೋ ಜಖಂಗೊಂಡಿದೆ. ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಮರವನ್ನು ತೆರವು ಮಾಡಿದ್ದಾರೆ. ಮರ ಬಿದ್ದ ಪರಿಣಾಮ ಅಲಿ ಅಸ್ಕರ್ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇನ್ನು ಘಟನೆಯಲ್ಲಿ ಆಟೋ ಚಾಲಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬೆಂಗಳೂರಲ್ಲಿ ಸುರಿದಂತಹ ಮಳೆಗೆ ಕೆಲವೆಡೆ ಮರಗಳು ಧರೆಗೆ ಉರುಳಿವೆ. ಪುಲಕೇಶಿ ನಗರ, ಇಂದಿರಾನಗರ ಸೇರಿದಂತೆ ಕೆಲವು ಕಡೆ ಮರಗಳು ಉರುಳಿಬಿದ್ದಿವೆ. ಪುಲಕೇಶಿ ನಗರದ ಎಂಎಂ ರೋಡ್ನಲ್ಲಿ ಕಾರ್ನ ಮೇಲೆ ಮರ ಬಿದ್ದಿದೆ. ಇಂದಿರಾನಗರದ ದೋಪನಹಳ್ಳಿಯಲ್ಲಿ ಪಾರ್ಕಿಂಗ್ ಮಾಡಿದ ಕಾರ್ಗಳ ಮೇಲೆ ಮರದ ಕೊಂಬೆ ಬಿದ್ದು ಕಾರ್ಗಳು ಜಖಂಗೊಂಡಿವೆ. ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ಇಲಾಖೆ ಸಿಬ್ಬಂದಿ ದೌಡಾಯಿಸಿ ಮರಗಳನ್ನು ತೆರವು ಮಾಡಿದ್ದಾರೆ. ಹಾಸನದ ಶಿರಾಡಿ ಘಾಟ್ನಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿಯೋದಕ್ಕೆ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬೃಹತ್ ಗುಡ್ಡವೊಂದು ನೆಲಕಚ್ಚಿದ್ದು ಕಂಟೈನರ್ ಜೊತೆ 4-5 ವಾಹನಗಳು ಹೂತ್ ಹೋಗಿವೆ. ಅದೃಷ್ಟವಶಾ ಚಾಲಕರು ಪ್ರಾಣಹಾನಿಯಿಂದ ಪಾರಾಗಿದ್ದು ಮಳೆ ಮಧ್ಯೆಯೇ ಕಾರ್ಯಾಚರಣೆ ನಡೆದಿದೆ. ರೈಲ್ವೆ ಹಳಿ ಮೇಲೆ ಹಾದು ಹೋಗಿರುವಂತಹ ರಸ್ತೆ ತುದಿಯಲ್ಲಿರುವ ಕಂಟೈನರ್ ರೈಲ್ವೆ ಹಳಿ ಮೇಲೆ ಬೀಳುವ ಆತಂಕ ಮನೆ ಮಾಡಿದೆ. 3ನೇ ದಿನವೂ ಶಿರಾಡಿ ಘಾಟ್ ರಸ್ತೆ ಬಂದ್ ಆಗಿದೆ. ನಿನ್ನೆ ಕಂದಾಯ ಸಚಿವರು ಭೇಟಿ ಕೊಟ್ಟು ಬೇಗ ರಸ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ಸೂಚಿಸಿದ್ದಾರೆ. ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ವರುಣರ ಆರ್ಭಟ ಮುಂದುವರೆದಿದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಭಾರಿ ಮಳೆಗೆ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಡಿದರು. ನಿರಂತರವಾಗಿ ಸುರಿತಿರುವಂತಹ ಮಳೆಗೆ ಗುರುವಾಯನಕೆರೆ, ಶಕ್ತಿನಗರ, ಕುಬೇಟು, ವೇಣೂರು ರಸ್ತೆಗಳು ಹೊಳೆ ತರ ಆಗಿದೆ. ಕೇರಳದಲ್ಲಿ ಭಾರೀ ಮಳೆ ಹಿನ್ನೆಲೆ ಕಾವೇರಿ ನದಿ ಭೋರ್ಗರೆದು ಹರಿತಿದ್ದಾಳೆ. ಈತ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿದು ಬರುತ್ತಿದೆ. ಹೀಗಾಗಿ ಕೆಆರ್ಎಸ್ ಜಲಾಶಯದಿಂದ 1,70,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಹೀಗಾಗಿ ಕಾವೇರಿ ಅಚ್ಚಕಟ್ಟು ಪ್ರದೇಶದಲ್ಲಿ ರೆಡ್ ಅಲರ್ಟ್ ನೀಡಲಾಗಿದೆ. ಈಗಾಗಲೇ ಮಂಡ್ಯ ವೆಲ್ಲಸ್ಲಿ ಸೇತುವೆ ಹಾಗೂ ಶ್ರೀರಂಗಪಟ್ಟಣ ಹಲವು ಪ್ರವಾಸಿ ತಾಣಗಳು ಮುಳುಗಡೆಗೊಂಡಿವೆ. ನಿಮಿಷಾಂಬ ದೇಗುಲ ಆವರಣ ಹಾಗೂ ದೇವಸ್ಥಾನ ದಾಸೋಹ ಭವನವು ಮುಳುಗಡೆಗೊಂಡಿದೆ. ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರನ್ನು ನಿರ್ಬಂಧಿಸಲಾಗಿದೆ. ಇನ್ನು ಕೆಆರ್ಎಸ್ ಜಲಾಶಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕಾವೇರಿ ನದಿಯ ಪ್ರವಾಹದ ಮನಮೋಹಕ ದೃಶ್ಯ. ಇಲ್ಲಿದೆ ನೋಡಿ. ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದಾಳೆ. ಕನಕಪುರ ತಾಲೂಕಿನಲ್ಲಿರುವಂತಹ ಸಂಗಮ ಹಾಗೂ ಮೇಕೆದಾಟುಗೆ ಜೀವ ಕಳೆ ಬಂದಿದೆ. ಕೆಆರ್ಎಸ್ನಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಸಂಗಮ ಹಾಗೂ ಮೇಕೆದಾಟು ಭೋರ್ಗರೆದು ಹರಿತಾ ಇದ್ದು ಡ್ರೋನ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ.
ಭಾರೀ ಮಳೆಗೆ ಕೊಡಗಿನಲ್ಲಿ ಬಹಳಷ್ಟು ಹಾನಿಯಾಗಿದೆ. ಮಳೆ ಹಾನಿ ಪ್ರದೇಶಗಳಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಹಾಗೂ ಬೋಸರಾಜ್ ವೀಕ್ಷಣೆ ಮಾಡಿದರು. ಕುಶಾಲನಗರದ ತಾಲೂಕಿನ ಅತ್ತೂರಿಗೆ ಭೇಟಿ ಕೊಟ್ಟ ಸಚಿವರು ಮನೆ ಕಳೆದುಕೊಂಡಿರುವಂತಹ ಕನ್ನಿಕೆ ಅವರಿಗೆ ಸಾಂತ್ವನವನ ಹೇಳಿದರು. ಇನ್ನು ಕೃಷ್ಣ ಭೈರೇಗೌಡ ಮಾತನಾಡಿ, ರಾಜ್ಯದಲ್ಲಿ ವಾಡಿಕೆಗಿಂತ ಶೇಕಡ 24% ಹೆಚ್ಚು ಮಳೆಯಾಗಿದೆ. ಜುಲೈ ತಿಂಗಳಲ್ಲಿ ವಾಡಿಕೆಗಿಂತ ಶೇಕಡ 25% ಹೆಚ್ಚು ಮಳೆಯಾಗಿದೆ. ಹೀಗಾಗಿ ರಾಜ್ಯದಲ್ಲಿ ದುರಂತಗಳು ಎದುರಾಗಿವೆ ಅಂತ ಹೇಳಿದರು. ಇನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಜಿಲ್ಲಾ ಮಂತ್ರಿಗಳು ಶಾಸಕರು ನನ್ನ ಹತ್ರ ಮಾತಾಡಿದ ಮೇಲೆ ಅವರ ರಿಕ್ವೆಸ್ಟ್ ಮೇರೆಗೆ ನಮ್ಮ SDRF ಅನುದಾನದಲ್ಲಿ ಯಾವುದು ರಸ್ತೆಗಳು ಹಾಳಾಗಿದ್ದಾವೆ ಆ ಕಾಮಗಾರಿಗಳನ್ನು ಆದಷ್ಟು ಮಳೆ ಬೀಳುವಂಥ ಸಂದರ್ಭದಲ್ಲೇ ರಿಪೇರಿ ಕೆಲಸವನ್ನು ಕೂಡ ಶುರು ಮಾಡಬೇಕು ಅಂತ ನಾನು ಅವರಿಗೆ ಹೇಳಿದ್ದೇನೆ. ಇನ್ನು ಲಾಂಗ್ ಟರ್ಮ್ ಮೆಷರ್ಸಲ್ಲಿ ಹೋದ ವರ್ಷನೂ ನಾನು ಇದೇ ಜುಲೈ ತಿಂಗಳಲ್ಲಿ ಕೊಡಗಿಗೆ ಬಂದಿದ್ದೆ. ಜಿಲ್ಲಾ ಗಾಳಿ ಮಳೆಗೆ ವಿದ್ಯುತ್ ಕಂಬ ನೆಲಕ್ಕುರುಳಿ ಹಲವು ಅವಾಂತರ ಸೃಷ್ಟಿಯಾಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ SD ಗೋನಾಳ ಗ್ರಾಮದಲ್ಲಿ ನಡೆದಿದೆ. ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿವೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೆ ಎನ್ನದ ಹಿನ್ನೆಲೆಯಲ್ಲಿ ಸ್ವತಃ ಗ್ರಾಮಸ್ಥರೇ ಕಂಬವನ್ನು ಎತ್ತಿ ನಿಲ್ಲಿಸಿದ್ದಾರೆ. ದೆಹಲಿಯಲ್ಲೂ ಮಳೆಯ ಆರ್ಭಟ ಮುಂದುವರೆದಿದೆ. ರಾತ್ರಿ ಸುರಿದ ಮಳೆಯಿಂದ ದೆಹಲಿ ಹಲವು ರಸ್ತೆಗಳು ಜಲಾವೃತವಾಗಿತ್ತು. ದರಿಯಾಗಂಜ್ ಬಳಿ ಗೋಡೆ ಕುಸಿದು ಹಲವು ವಾಹನಗಳು ಜಖಂಗೊಂಡಿವೆ. ನೂತನ ಸಂಸತ್ ಭವನದ ಎದುರು ರಾತ್ರಿಯಿಡೀ ಜೋರು ಮಳೆ ಅಬ್ಬರಿಸಿದೆ. IMD ರೆಡ್ ಅಲರ್ಟ್ ಘೋಷಿಸಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾಗಲಿದೆ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ಆ್ಯಂಡ್ ಟೀಮ್ ಬೇಲ್ಗೆ ಅರ್ಜಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗೋದು ಕನ್ಫರ್ಮ್ ಆಗಿದೆ. ಚಾರ್ಜ್ಶೀಟ್ ಸಲ್ಲಿಕೆ ಬಳಿಕ ಬೇಲ್ಗೆ ಅರ್ಜಿ ಹಾಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಲಿದೆ. ಈ ನಡುವೆ ದರ್ಶನ್ಗೆ ಯಾವುದೇ ವಿಶೇಷ ಸೌಕರ್ಯ ನೀಡದಂತೆ ಕಾರಾಗೃಹ ಇಲಾಖೆ IGಗೆ ಹಿರಿಯ ವಕೀಲ ಅಮೃತೇಶ್ ಪತ್ರವನ್ನು ಬರೆದಿದ್ದಾರೆ. ದರ್ಶನ್ ಯಾವುದೇ MLA, MLC, MP ಅಲ್ಲ, ಜೊತೆಗೆ ಯಾವುದೇ ಶಾಸನಬದ್ಧ ಹುದ್ದೆಯಲ್ಲೂ ಇಲ್ಲ. VIP ಸ್ಟೇಟಸ್ ಹೊಂದಿರುವಂತಹ ಯಾವುದೇ ರಾಜಕಾರಣಿಯೂ ಅಲ್ಲ. ಕಾನೂನಿನಂತೆ ದರ್ಶನ್ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಿಲ್ಲ. ದರ್ಶನ್ಗೆ ಈ ಸೌಲಭ್ಯ ಸಿಕ್ಕಲ್ಲಿ ಮಿಕ್ಕ ಕೈದಿಗಳು ಇಂತಹ ಸೌಲಭ್ಯ ಪಡೆಯಲು ಮುಂದಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ವಿಶೇಷ ಸೌಕರ್ಯ ನೀಡದಂತೆ ಪತ್ರದಲ್ಲಿ ತಿಳಿಸಿದ್ದಾರೆ. ಮುಡಾ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕಾ ಬೇಡವಾ ಅನ್ನೋದು ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಂ ರಾಜ್ಯಪಾಲರಿಗೆ ನೀಡಿದ ದೂರಿನ ಆಧಾರದ ಮೇಲೆ ರಾಜ್ಯ ಸರ್ಕಾರದಿಂದಲೂ ವರದಿ ಕೇಳಿದ್ದಾರೆ. ಇದರಿಂದ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಶುರುವಾಗಿದೆ. ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಭೀತಿ ಎದುರಾಗಿದೆ. ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಂದು ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರಿಗೆ ವರದಿ ನೀಡುವ ಬಗ್ಗೆ ಚರ್ಚೆ ನಡೆಯಲಿದೆ. ಪ್ರಾಸಿಕ್ಯೂಷನ್ ಮನವಿಯನ್ನು ತಿರಸ್ಕರಿಸುವಂತೆ ಶಿಫಾರಸು ಮಾಡುವ ಸಾಧ್ಯತೆಗಳಿವೆ. ಇವತ್ತು ಸಿಎಂ ಗೃಹ ಕಚೇರಿ ಕಾವೇರಿಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ. ಬೆಳಗ್ಗೆ 9 ಗಂಟೆಗೆ ನಡೆಯಲಿರುವಂತಹ ಸಭೆ ಸಾಕಷ್ಟು ರಾಜಕೀಯ ಮಹತ್ವವನ್ನು ಪಡ್ಕೊಂಡಿದ್ದು ಸರ್ಕಾರದ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳು ಹಾಗೂ ವಿರೋಧ ಪಕ್ಷಗಳ ಟೀಕೆಗಳ ವಿಚಾರವನ್ನು ದೆಹಲಿ ನಾಯಕರ ಮುಂದಿಟ್ಟಿರುವಂತಹ ಸಿದ್ದರಾಮಯ್ಯ ಇದೀಗ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಒಂದು ವೇಳೆ ಮುಡಾ ಹಗರಣ ಇನ್ನಷ್ಟು ಗಂಭೀರತೆಯನ್ನು ಪಡ್ಕೊಂಡ್ರೆ ಕಾನೂನು ಮೂಲಕ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ಚರ್ಚೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ನಡೆಯಲಿದೆ. ಮುಡಾ ಹಗರಣದಲ್ಲಿ ಮೈತ್ರಿ ಪಕ್ಷಗಳ ಬೆಂಗಳೂರಿನಿಂದ ಮೈಸೂರಿಗೆ ಹೋಗಲಿರುವ ಪಾದಯಾತ್ರೆ ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಪಾದಯಾತ್ರೆಗೆ JDS ಬೆಂಬಲವಿಲ್ಲ ಎಂಬ ಕುಮಾರಸ್ವಾಮಿಯ ಹೇಳಿಕೆ ಬಿಜೆಪಿ ಹೈಕಮಾಂಡ್ಗೆ ತಲುಪಿದ್ದು ಪಾದಯಾತ್ರೆ ಮಾಡಬೇಕಾ ಬೇಡವಾ ಅನ್ನೋದು ನಾಳೆ ತೀರ್ಮಾನವನ್ನು ಮಾಡಲಿದ್ದಾರೆ. ಇನ್ನು ಕುಮಾರಸ್ವಾಮಿ ಪಾದಯಾತ್ರೆ ಬಗ್ಗೆ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರೀತಮ್ ಗೌಡ ಇರುವ ಸಭೆಗೆ ನಾನು ಹೋಗಬೇಕಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರೆದು ಕೂರಿಸ್ಕೊತಾರೆ, ನನ್ನ ಸಭೆ ಕರೀತಾರೆ, ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ. ಯಾರು ಕಾರಣ ಆ ಪೆಂಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ? ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ, ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಕರೀತಾರೆ ನನ್ನನ್ನು? ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮೇ ಬೆಲೆ ಕೇಳ್ತಾರೆ? ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಯಾರಿದಕ್ಕೆ ಕಾರಣ?
ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ವಿರುದ್ಧ ಶಾಸಕ ಶಾಮನೂರು ಶಿವಶಂಕರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಶಾಮನೂರು, ಸೋತೆ ಅಂತ ಗೊಳೋ ಅಂತ ಅಳಬೇಡವೋ ಅಳಿಯ, ನಾವು ಬಸವರಾಜ್ ಬೊಮ್ಮಾಯಿ ಹತ್ರ ಹೋಗಿ ಕಣ್ಣೀರ್ ಹಾಕಿಲ್ಲ ಅಂತ ಹೇಳಿದ್ರು. ಅಡಿಕೆ ಸೇಲ್ಸ್ ಟ್ಯಾಕ್ಸ್ ಕದ್ದು ಹಣ ಮಾಡಿದ್ದೀಯಾ, ಬಸ್ ನಿಲ್ದಾಣದಲ್ಲಿ ಹಣ ಕೊಳ್ಳೆ ಹೊಡೆದಿದ್ದೀಯಾ, ಭೈರತಿ ಬಸವರಾಜ್ ಜೊತೆ ಸೇರಿ ದಾವಣಗೆರೆ ಕೊಳ್ಳೆ ಹೊಡೆದ್ರಿ, ಸಾಹುಗಾರಿಕೆ ಬಹಳ ದಿನ ಉಳಿಯೋದಿಲ್ಲ ಅಂಥೇಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಭೀಮ ಸಮುದ್ರದಿಂದ ದಾವಣಗೆರೆಗೆ ಕರ್ಕೊಂಡು ಬಂದಿದ್ದ ನಾನೇ, ಇದನ್ನ ಸಿದ್ದೇಶ್ವರ್ ಮರ್ತಿದ್ದಾನೆ ಅಂಥೇಳಿ ಹಳೇದನ್ನ ನೆನಪಿಸಿ ಟಾಂಗನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಮನೆ ಕುತ್ಕೋಬೇಕು, ಅದನ್ನು ಬಿಟ್ಟು ಅವ್ರು ಹೆಂಗೆ ಗೆದ್ರು, ಇವ್ರು ಹೆಂಗೆ ಗೆದ್ರು, ಇವ್ರ ಅಪ್ಪ ಹೆಂಗೆ ಗೆದ್ದ, ಇವನ್ ಹೆಂಗೆ ಗೆದ್ದ ಅಂತ ನಾನು ಕೇಳಬೇಕಾಯ್ತು. ಯಾಕಂದರೆ ಚುನಾವಣೆಯಲ್ಲಿ ಒಂದು ಓಟಿಂದ ಗೆದ್ದರು ಗೆದ್ದಂಗೆ, 2 ಲಕ್ಷ ಗೆದ್ದರು ಅಂದಾನೆ, 5 ಲಕ್ಷ ಗೆದ್ದರು ಅಂದಾನೆ. ಅದನ್ನು ಬಿಟ್ಟು ಯಡಿಯೂರಪ್ಪರಿಗೆ ವಿಜೇಂದ್ರಿಗೆ ಬೈದಿಲ್ಲ ಅಂತ ಹೇಳ್ತಾನೆ. ಇವತ್ತು ಪೇಪರ್ ಅವರಲ್ಲ, ಅವ್ರ ಪೇಪರ್ ಕಟ್ಟಿಂಗ್ ಎಲ್ಲ ಕೊಡ್ರಿ, ಅವ್ನಿಗೆ ಬೇಕಾದ್ರೆ ಕೊಡ್ತಾನೆ. ಅಲ್ಲೊಂದು ಮಾತಾಡ್ತಾನೆ, ಇಲ್ಲೊಂದು ಮಾತಾಡ್ತಾನೆ. ಅವ್ರ ಹತ್ರ ಹೋಗಿ ಎಲೆಕ್ಷನ್ ಇದ್ದ ಮುಂಚೆ ನನ್ನ ಹತ್ರ ದುಡ್ಡಿಲ್ಲ, ಡೈಬಿಟ್ ದೊಡ್ಡ್ರೆ ಅಂತ ಹೇಳ್ಬಿಟ್ಟು 5 ಕೋಟಿ 10 ಕೋಟಿ ಸ್ಕಂಬಂದ್ರೆ ನಮಗೆಲ್ಲ ಗೊತ್ತೈತಿ. ಅದನ್ನೆಲ್ಲ ಬಿಟ್ಟು ಕೇಸ್ ಹಾಕ್ಸಿದಾನೆ ದೊಡ್ಡ ಮನುಷ್ಯ. ಆ ಕೇಸ್ ಅವ್ರಂತ ಆಗೋದಲ್ಲ, ಅವ್ರಿಗೇನಪ್ಪ ಅಂದ್ರೆ ಅವನೇ ಒತ್ತು ಏನಾಕತ್ತೀರಂತಂದ್ರೆ ಇನ್ನೊಂದು ಸ್ವಲ್ಪ ಏನಪ್ಪ ಅಂದ್ರೆ ಜಾಸ್ತಿ ಜನ ಅವ್ರ ವಿರುದ್ಧ ಹಾಕ್ತಾರೆ. ಈಗಾಗಲೇ ದಾವಣಗೆರೆ ಸುತ್ತಮುತ್ತ ಅವರು ಬಿ ಜೆ ಪಿ ಅಂತ ಎರಡು ಮಾಡಿಟ್ಟಿದ್ದಾನೆ, ಇನ್ಮೇಲೆ 4 ಬಾರ್ದಾನ ಅವನು ಅಂತ ಇದ್ದಾನೆ. ಅವನು ಎಲ್ಲಿ ಕೈ ಇಡ್ತಾನೆ ಅಲ್ಲಿ ಅವ್ರು ಇಲ್ಲಿ ಹೋಗಕ್ಕೆ ದಾವಣಗೆರೆಗೆ ಅವ್ರ ಸಂಬಂಧಿಕರು ಅಂದ್ರೆ ಆಸ್ತಿಗಳನ್ನೆಲ್ಲ ಹಾಕಿಡಿದಾನೆ. ಅದೆಲ್ಲ ಎಲ್ಲ ಜನಗಳಿಗೆ ಗೊತ್ತೈತೆ, ಅದೇನು ಗೊತ್ತಲ್ಲ ಅನ್ನಂಗಿಲ್ಲ. ಮಂಗಳ ಬಸಪ್ಪ ರೈಸ್ ಮಿಲ್ಲಿನ ಜಾಗ ಓಟ್ ಹಾಕ್ಕೊಂಡಿದ್ದಾನೆ. ಈ ರೀತಿ ಇರ್ತಕ್ಕಂಥ ಆರ್ಎಸ್ಎಸ್ ಸಂಚಾಲಕ ಮೋಹನ್ ಭಾಗವತ್ ಬೆಳಗಾವಿಗೆ ಆಗಮಿಸಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಿಂದ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಮೋಹನ್ ಭಾಗವತ್ ಇಂದು ಹಿಂದುವಾಡಿಯ ಗುರುದೇವ ರಾನಡೆ ಮಂದಿರದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅಂಗಾಂಗ ದಾನ ವಿಚಾರವಾಗಿ ಕರ್ನಾಟಕಕ್ಕೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಬಂದಿದೆ. 2023ನೇ ಸಾಲಿನಲ್ಲಿ ರಾಜ್ಯ 178 ಅಂಗಾಂಗ ದಾನ ನಿರ್ವಹಿಸಿದೆ. ಈ ಹಿನ್ನೆಲೆ ರಾಜ್ಯಕ್ಕೆ ಅಂಗಾಂಗ ದಾನ ಪ್ರತಿಜ್ಞೆ 3ನೇ ಸ್ಥಾನ ನೀಡಲಾಗಿದೆ. ಇನ್ನು ಬಳ್ಳಾರಿ ಜಿಲ್ಲೆ ಇಡೀ ದೇಶಕ್ಕೆ ಅಂಗಾಂಗ ದಾನ ಪ್ರತಿಜ್ಞೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ಅಂಗಾಂಗ ದಾನ ಮಾಡಿದ ಕುಟುಂಬಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನ ಗೌರವ ಸಲ್ಲಿಸಲು ನಿರ್ಧರಿಸಲಾಗಿದೆ. ಮಹಾರಾಷ್ಟ್ರದ ವಿವಾದಿತ ಟ್ರೈನಿ ಐಎಎಸ್ ಪೂಜಾ ಖೇಡ್ಕರ್ ದೋಷಿ ಎಂದು ಯುಪಿಎಸ್ಸಿ ಘೋಷಿಸಿದ್ದು, ಆಕೆ ಭವಿಷ್ಯದಲ್ಲಿ ಯಾವುದೇ ಲೋಕಸೇವೆ ಆಯೋಗದ ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಉಮೇದುವಾರಿಕೆಯನ್ನು ರದ್ದುಗೊಳಿಸಿದೆ. ಇದರೊಂದಿಗೆ ಆಕೆ ಭವಿಷ್ಯದಲ್ಲಿ ಯುಪಿಎಸ್ಸಿ ಪರೀಕ್ಷೆಗಳಿಗೆ ಹಾಜರಾಗದಂತೆ ಶಾಶ್ವತ ನಿಷೇಧವನ್ನು ವಿಧಿಸಿದೆ. ಪೂಜಾ ಖೇಡ್ಕರ್ ವಿರುದ್ಧ ಹಲವು ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ತನಿಖೆಗಾಗಿ ಯುಪಿಎಸ್ಸಿಯು ಆಯೋಗವನ್ನು ರಚಿಸಿತ್ತು. ಆಯೋಗದ ವರದಿಯಲ್ಲಿ ಪೂಜಾ ಖೇಡ್ಕರ್ ತಪ್ಪೆಸಗಿದ್ದು ನಕಲಿ ದಾಖಲೆ ಸೃಷ್ಟಿಸಿದ್ದು ಸಾಬೀತಾದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಯುಪಿಎಸ್ಸಿ ಕಠಿಣ ಕ್ರಮ ತೆಗೆದುಕೊಂಡಿದೆ. ಟೋಕಿಯೋ ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತೆ ಬಾಕ್ಸರ್ ಲವ್ಲಿನಾ ಬೋರ್ಗ್ಹೇನ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿಯೂ ಪದಕ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. 75 ಕೆಜಿ ವಿಭಾಗದ 16ರ ಸುತ್ತಿನ ಬಾಕ್ಸಿಂಗ್ ಹೋರಾಟದಲ್ಲಿ ನಾರ್ವೆಯ ಸನ್ನಿವಾ ಅವರನ್ನು 5-0 ಅಂತರದಿಂದ ಮಣಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಲವ್ಲಿನಾ ಚೀನಾದ ಲೀ ಕ್ಯಾನ್ ಅವರನ್ನು ಎದುರಿಸಲಿದ್ದಾರೆ. ಆಗಸ್ಟ್ 5ಕ್ಕೆ ಮಾರ್ಟಿನ್ ಟ್ರೈಲರ್ ಬಿಡುಗಡೆ ಆಗ್ತಿದೆ. ಈ ವಿಚಾರ ತಿಳಿಸೋಕೆ ಪೋಸ್ಟರ್ ಒಂದನ್ನು ಬಿಡುಗಡೆ ಮಾಡಲಾಗಿದೆ. ಈ ಪೋಸ್ಟರ್ನಲ್ಲಿ ಧ್ರುವ ಸರ್ಜಾ ಖಡಕ್ ಲುಕ್ನ ಪೋಸ್ ಇದೆ. ಆಗಸ್ಟ್ 5ರಂದು ಟ್ರೈಲರ್ ರಿಲೀಸ್ ಅನ್ನೋ ಮಾಹಿತಿ ನೀಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.